ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಇದೇ ಮೊಟ್ಟ ಮೊದಲ ಬಾರಿಗೆ ಯಂಗ್ಸ್ಟರ್ ಅವರು 15 ವರ್ಷದ ಆಟಗಾರ ಇವಾಗ ಐಪಿಎಲ್ ಅಲ್ಲಿ ತಮ್ಮ ಹೆಸರನ್ನ ಕೊಟ್ಟಿದ್ದಾರೆ. ಇವರು ಆಕ್ಷನ್ ಅಲ್ಲಿ ಇರ್ತಾರೆ. ಈ ಆಟಗಾರನನ್ನ ನಮ್ಮ ಆರ್ಸಿಬಿ ತಂಡ ಖಂಡಿತವಾಗ್ಲೂ ಪರ್ಚೇಸ್ ಮಾಡೇ ಮಾಡುತ್ತದೆ. ಅಂಡರ್ 19 ನಲ್ಲಿ ಉತ್ತಮವಾದ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ತೋರಿದ್ದಾರೆ. ಹಾಗಾದ್ರೆ ಈ ಆಟಗಾರ ಯಾರು? ಸೊ ಈತನ ಸಾಮರ್ಥ್ಯ ಏನು? ನಮ್ಮ ಆರ್ಸಿಬಿಗೆ ಯಾವ ರೀಸನ್ಗೋಸ್ಕರ ಈ ಆಟಗಾರ ಬೇಕು? ಇಷ್ಟು ಚಿಕ್ಕ ವಯಸ್ಸಿನ ಹುಡುಗ ಅಂದ ಇಷ್ಟು ಯಂಗ್ ಏಜ್ ನಲ್ಲಿರುವ ಆಟಗಾರ ನಮ್ಮ ಆರ್ಸಿಬಿಗೆ ಏನಕ್ಕೆ ಬೇಕು? ಸೊ ಈತನಿಂದ ನಮಗೆ ಲಾಭ ಏನು ಸಿಗುತ್ತೆ? ಪ್ರತಿಯೊಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬರೋಣ. ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ನ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆದ ಬಳಿಕ ಬೆಲ್ ಐಕಾನ್ ಅಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಇದೆ, ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣಂತೆ. ಈ ಯಂಗ್ಸ್ಟರ್ನ ಹೆಸರು ನೂರ್ ಅಹಮದ್ ಅಂತ ಹೇಳಿ. ಈ ಆಟಗಾರ ಅಫ್ಘಾನಿಸ್ತಾನ್ ಮೂಲದ ಆಟಗಾರ. ಕಳೆದ ಒಂದು ODI ವರ್ಲ್ಡ್ ಕಪ್ ನಲ್ಲಿ ಉತ್ತಮವಾದ ಅಂಡರ್ 19 ಟೀಮ್ ನಲ್ಲಿ ಭರ್ಜರಿಯಾಗಿ ಪರ್ಫಾರ್ಮೆನ್ಸ್ ಅನ್ನ ತೋರಿದರೆ. ಸೊ ಈ ಆಟಗಾರ ಒಂದು ಆಲ್ರೌಂಡರ್ ಅಂತಾನೆ ಹೇಳ್ಬೋದು, ಬೌಲಿಂಗ್ ಕಮ್ ಆಲ್ರೌಂಡರ್. ಈ ಆಟಗಾರನ ಬೌಲಿಂಗ್ ಸಾಮರ್ಥ್ಯವನ್ನು ನೋಡಿದ್ರೆ ಲೆಫ್ಟ್ ಆರ್ಮ್ ಅನ್ ಆರ್ಥೋಡಾಕ್ಸ್ ಸ್ಪಿನ್ನರ್, ಆಗಾಗ ರೈಟ್ ಹ್ಯಾಂಡ್ ಬ್ಯಾಟಿಂಗ್ ಕೂಡ ಮಾಡಬಲ್ಲರು. ನೂರ್ ಅಹಮದ್ ಅವರು ಹುಟ್ಟಿದ್ದು ಜನವರಿ 3, 2005. ಇವರಿಗೆ ಇವಾಗ ಏಜ್ 17 ಇದೆ. ಆದರೆ ಇವರು ಅಫ್ಘಾನಿಸ್ತಾನ್ ಅಂಡರ್ 19 ಟೀಮ್ಗೆ ಕೇವಲ 15 ವರ್ಷಗಳಿದ್ದಾಗನೇ ಡೆಬ್ಯೂ ಮಾಡಿದರೆ, ಅದಷ್ಟೇ ಅಲ್ಲದೆ BBLಗೂ ಕೂಡ ಡೆಬ್ಯೂ ಮಾಡಿದರೆ. ಬಿಗ್ ಬ್ಯಾಶ್ಗೂ ಕೂಡ, ಆಸ್ಟ್ರೇಲಿಯಾದ ಒಂದು ಉತ್ತಮವಾದ ಟೂರ್ನಿ ಬಿಗ್ ಬ್ಯಾಶ್ಗೂ ಕೂಡ ಇವರು ಡೆಬ್ಯೂವನ್ನು ಮಾಡಿದ್ದಾರೆ. ನೂರ್ ಅಹಮದ್ ಅವರು ಈ ಒಂದು ಆಕ್ಷನ್ ಅಲ್ಲಿ ಮೆಗಾ ಹರಾಜು ಪ್ರಕ್ರಿಯೆಯಲ್ಲಿ 20 ಲಕ್ಷಕ್ಕೆ ಅವರ ಒಂದು ಬೇಸ್ ಪ್ರೈಸ್ ಅನ್ನ ಸೆಟ್ ಮಾಡಿಕೊಂಡಿದ್ದಾರೆ. ನೂರ್ ಅಹಮದ್ ಯಂಗ್ಸ್ಟರ್ ಮತ್ತೆ ಅಂಡರ್ 19 ಆಟಗಾರನಾಗಿರುವ ಈ ಆಟಗಾರ T20ಯಲ್ಲಿ 33 ಪಂದ್ಯ ಆಡಿದ್ದಾರೆ, 33 ವಿಕೆಟ್ ಅನ್ನ ಕಪ್ಪಿಸಿದ್ದಾರೆ. ಇವರ ಒಂದು ಎಕಾನಮಿಯನ್ನ ನೋಡೋದಾದ್ರೆ 7.23 ಎಕಾನಮಿಯಲ್ಲಿ ಇವರು ಬೌಲಿಂಗ್ ಅನ್ನ ಮಾಡ್ತಾರೆ. ಸೊ ಫಾರಿನ್ ಆಟಗಾರ ಯಂಗ್ಸ್ಟರ್, ಇನ್ನು ಕೂಡ ಫ್ಯೂಚರ್ ಇದೆ. ಸೊ ನಮ್ಮ ಆರ್ಸಿಬಿ ಅನ್ನ ಲೀಡ್ ಮಾಡೋಕ್ಕೆ ಇವರು ಬೆಸ್ಟ್ ಪಿಕ್. ನಮ್ಮ ಫ್ಯೂಚರ್ಗೋಸ್ಕರ ನಮ್ಮ ಆರ್ಸಿಬಿ ಅವ್ರನ್ನ ಪರ್ಚೇಸ್ ಮಾಡಲೇಬೇಕು. ಸೊ ಆಲ್ಮೋಸ್ಟ್ 1 ಕೋಟಿ 2 ಕೋಟಿ ಒಳಗೇನೆ ಸಿಕ್ಬಿಡ್ತಾರೆ. ಸೊ ಉತ್ತಮ ಆಟಗಾರ ಯಂಗ್ಸ್ಟರ್, ಇನ್ನು ಫ್ಯೂಚರ್ ಇದೆ. ಸೊ ಹೀಗಾಗಿ ನಮ್ಮ ಆರ್ಸಿಬಿ ತಂಡ ಅವ್ರನ್ನ ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇವರು ಫಸ್ಟ್ ಕ್ಲಾಸ್ ನಲ್ಲಿ ಡೆಬ್ಯೂ ಮಾಡಿದ್ದು 29 ಏಪ್ರಿಲ್ 2019. ಆದ್ರೆ ಇವರು 15 ವರ್ಷದ ಆಟಗಾರ ಇರುವಾಗಲೇ ಸೊ ಫಸ್ಟ್ ಲೀಗ್ ಅನ್ನ ಆಡಿದ್ದಾರೆ. ಅದು ಒಂದು ಪ್ರಪಂಚದಲ್ಲೇ ಟಾಪ್ ಲೀಗ್ ಎನಿಸಿಕೊಂಡ BBL ನಲ್ಲಿ ಇವರು ಕೇವಲ 15 ವರ್ಷದ ಆಟಗಾರ. ಸೊ ಅವರು ಆಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಕಾಯ್ದು ನೋಡೋಣ ಇವಾಗ ಯಾವ ತಂಡಕ್ಕೆ ಹೋಗ್ತಾರೆ ಅಂತ. ಸೊ ಇವ್ರಿಗೆ ಇವಾಗ ಏಜ್ 17, ಓಕೆನಾ? ಯಾರು ಕೂಡ ಕನ್ಫ್ಯೂಸ್ ಆಗ್ಬಿಡಿ, ಬೇಕಿದ್ರೆ ಗೂಗಲ್ ಅಲ್ಲೂ ಕೂಡ ಸರ್ಚ್ ಮಾಡಿ ನೂರ್ ಅಹಮದ್ ಅಂತ. ನೂರ್ ಅಹಮದ್ ಅವರು ಹತ್ತಿರ 2 ಕೋಟಿ ಒಳಗೆ ನಮ್ಮ ಆರ್ಸಿಬಿ ತಂಡಕ್ಕೆ ಸಿಕ್ ಬಿಡ್ತಾರೆ. ಗೈಸ್, ಇದೇ ತರ ಕ್ರಿಕೆಟ್ ಬಗ್ಗೆ ಹೆಚ್ಚಿನ ವಿಡಿಯೋ ಬೇಕೆಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆದ ಬಳಿಕ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಉಚಿತ. ಮುಂದಿನ ಒಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಎಲ್ಲರಿಗೂ ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.